ಡಾಕ್ಟರ್ ಬ್ರೋ ಅವರು ಹೋಗ್ಲೇಬೇಕು. ಹೌದು, ಅವ್ರ ಕಾಂಟ್ರಿಬ್ಯೂಷನ್ ಚೆನ್ನಾಗಿದೆ ಕನ್ನಡಕ್ಕೆ. ಸದ್ಯಕ್ಕೆ ನನಗೆ ಅವ್ರು ಹೋದ್ರೆ ಸ್ವಲ್ಪ ನೋಡ್ಬೇಕು ಅಂತ ಅನಿಸ್ಬಹುದು ಜನರಿಗೆ ಅಂತ. ಸೋಷಿಯಲಿ ಆಕ್ಟಿವ್ ಆಗಿರೋರು, ಕಾಂಟ್ರಿಬ್ಯೂಷನ್ ಕೊಟ್ಟಿರೋರು ಕನ್ನಡಕ್ಕೆ, ಸ್ವಲ್ಪ ಡೀಸೆಂಟ್ ಆಗಿರೋರು ಹೋದ್ರೆ ಒಳ್ಳೇದು ಅಂತ. ತುಂಬಾ ಇಂಡಿಸೆಂಟ್ನ ನಾವು ನೋಡಿದೀವಿ, ಅದಕ್ಕೋಸ್ಕರ ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ ಸ್ವಲ್ಪ ಡೀಸೆಂಟ್ ಆಗಿರೋರ್ನ, ಬಟ್ಟೆ ಚೆನ್ನಾಗಿ ಹಾಕೋರ್ನ ಕಳಿಸಿ ಪ್ಲೀಸ್. ಫ್ಯಾಮಿಲಿ ಕೂತ್ ನೋಡ್ತೀವಿ, ನೋಡ್ಬೇಕು ಅಂತ ಅನ್ಸ್ಬೇಕು. ಅಪ್ಪ ಅಮ್ಮ ಹಿಂದೆ 60 ವರ್ಷ 65 ವರ್ಷ ಇದ್ದವ್ರು ಇರ್ತಾರೆ, ಅವ್ರ ಜೊತೆ ಕೂತ್ಕೊಂಡು ನೋಡುವಾಗ ಆ ಫೀಲ್ ಬರಬಾರ್ದು ಅಯ್ಯೋ ತೆಗ್ದ್ಬಿಡೋಣ ಇವಾಗ ಅಂತ. ಅದು ಸ್ವಲ್ಪ ಕಷ್ಟ ಆಗುತ್ತೆ ನೋಡಕ್ಕೆ. ಅವರು ಪರ್ಸನಲ್ ಟಾಕ್ಸ್ ಏನಿದ್ರು ಅಂದ್ರೆ ಗೇಮ್ನ ಗೇಮ್ ಶೋ ತರ ಆಡ್ಲಿ, ಪರ್ಸನಲ್ ಟಾಕ್ಸ್ನ ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೇದು. ಹೌದು, ಅವ್ರ ಲೈಫಲ್ಲಿ ಅವ್ರು ಏನೋ ಮಾಡಿರ್ತಾರೆ, ಒಳ್ಳೇದ್ರ ಬಗ್ಗೆ ಮಾತಾಡ್ಲಿ, ಜನಕ್ಕೆ ಒಳ್ಳೆ ಸಂದೇಶ ಕೊಟ್ರೆ ಆ ಬ್ಯೂಟಿ ಬೇರೆ. ನೋಡ್ಬೇಕು ಅಂತ ಅನ್ಸುತ್ತೆ. ನೆಕ್ಸ್ಟ್ ಕೋಟೆ ಹುಡುಗ ಮತ್ತೆ ರಕ್ಷಿತ್ ಬುಲೆಟ್ ಹೋಗ್ಬೇಕು. ಅವರಿಬ್ರು ಅಂದ್ರೆ ಫುಲ್ ವೈರಲ್ ಆಗಿರೋದು ಅವರಿಬ್ರೆ ಅಲ್ಲ. ಹಾ, ವೈರಲ್ ಹೋಗಿ ಚೆನ್ನಾಗಿ ಆಡ್ಬೋದೇನೋ ಅನ್ಕೋತೀನಿ. ಹಾ, ಮಾಡ್ತಾರೆ. ಹುಡುಗಿರಲ್ಲಿ ಯಾರು ಬೇಡ, ಹೋದ ನೋಡಿಸಿ ಗೋಡ ಹೋಗಿತ್ತೆ ಅನ್ಭವಿಸಕಾಗ್ಲಿಲ್ಲ. ಹುಡುಗಿರ್ ಯಾರು ಬೇಡ. ನನ್ನ ಪ್ರಕಾರ ಅನು ಅಕ್ಕ ಹೋಗ್ಬೇಕು, ಕೋಟೆ ಹುಡುಗ ಹೋಗ್ಬೇಕು. ಅನು ಅಕ್ಕ ಅವರು ಸೋಷಿಯಲ್ ಸರ್ವಿಸ್ ಬಹಳ ಮಾಡಿದ್ದಾರೆ, ಅವರಿಂದ ಸಮಾಜಕ್ಕೆ ಒಳ್ಳೇದೇ ಆಗ್ತಿದೆ ಅಂತ ಅವ್ರು ಹೋಗ್ಬೇಕು. ಕೋಟೆ ಹುಡುಗ ಹೋಗ್ಬೇಕು ಅಂತ ಯಾಕೆ? ಅವರು ಬೆಳೆಯೋ ಹುಡುಗ ಬೆಳಿಬೇಕು, ಅದಕ್ಕೋಸ್ಕರ ಅವ್ರು ಹೋಗ್ಬೇಕಂತ ಆಸೆ ನಮ್ಗೆ. ಹೀರೋಯಿನ್ಸ್ ಯಾರು ಹೋಗ್ಬೇಕು ಅಂತ? ರಚಿತಾರಾಮ್ ಹೋಗ್ಬೇಕು. ಯಾಕೆ ರಚಿತಾರಾಮೇ ಹೋಗ್ಬೇಕು? ಅವ್ರು ಗ್ಲಾಮರ್ ಆಗಿದ್ದಾರೆ ಭಯ. ಡಿಂಪಲ್ ಕ್ವೀನ್ ಅಲ್ಲ, ಅಲ್ಲಿ ಹೋದಾಗ ಏನ್ ಮಾಡ್ತಾರೆ ಅನ್ನೋದು ನೋಡ್ಬೇಕಲ್ಲ, ಕ್ಯೂರಿಯಾಸಿಟಿ. ಕೋಟೆ ಹುಡುಗ ಹೋಗ್ಬೇಕು ಅಂತ ನನ್ನ, ಆಮೇಲೆ ಡಾಕ್ಟರ್ ಬ್ರ ಹೋಗ್ಬೇಕು ಅಂತ ಆಸೆ ಅಷ್ಟೇ. ಅದ್ಬಿಟ್ರೆ ಹುಡುಗಿರಲ್ಲಿ ಯಾರು ಹೋಗ್ಬೇಕು? ಯಾರು ಹೋಗ್ಬೇಡದಣ್ಣ ಅಷ್ಟೇ. ಯಾಕೆ ಹುಡುಗಿರ್ ಯಾರು ಹೋಗ್ಬೇಕು? ಹುಡುಗಿರ್ ನಂಗೆ ಇಷ್ಟ ಇಲ್ಲ ಅಷ್ಟೇ. ನಿನಗೆ ಇಷ್ಟ ಇಲ್ಲ ಅಂದ್ರೆ ಯಾರು ಹೋಗ್ಬಾರ್ದ? ಹೋಗ್ಬಾರ್ದು. ಅಶ್ವಥ್ ಅವ್ರು ಕರ್ಸಿದ್ರೆ ಒಳ್ಳೊಳ್ಳೆ ರೀಲ್ಸ್ ಮಾಡೋರ? ಅವ್ರು ಬಂದ್ರೆ ಬರ್ಲಿ, ನನಗ್ ಬರ್ಬಾರ್ದು ಅಷ್ಟೇ. ಫಸ್ಟ್ ಆಫ್ ಆಲ್ ರೀಲ್ಸ್ ಮಾಡೋರು ಎಂತಕ್ಕೆ ಬರ್ಬೇಕು? ಇನ್ಸ್ಟಾಗ್ರಾಮ್ ಯೂಸ್ ಮಾಡೋರು ಎಂತಕ್ಕೆ ಬರ್ಬೇಕು? ನಮ್ಮಂತ ಸಾಮಾನ್ಯ ಜನತೆ ಬರ್ಬೋದಲ್ಲ. ಪಬ್ಲಿಕ್ ಅವ್ರು ಎಲ್ಲರೂ ಬರ್ಬೇಕಣ. ಪಬ್ಲಿಕ್ ಅಲ್ಲಿ ಯಾರ್ಯಾರು ಬರ್ಬೇಕು ಅಂತ? ಎಲ್ಲರೂ ಬರ್ಬೇಕಣ. ಸ್ಪೋರ್ಟ್ಸ್ ಅವ್ರು ಯಾರು ಬರ್ಬೇಕು? ಬರ್ಲಿ ಅಣ್ಣ ಸ್ಪೋರ್ಟ್ಸ್ ಅವ್ರು. ಎಲ್ಲರೂ ಬರ್ಬೇಕಣ ನನಗೆ ಆಸೆ. ಅಜಿತ್ ಲಾಲ್ ಬರ್ಬೇಕು ಅನ್ಕೊಂತೀನಿ. ಆಟೋ ಡ್ರೈವರ್ ಬರ್ಬೇಕಣ, ಎಲ್ಲರೂ ಮುಂದೆ ಇರ್ಬೇಕಲ್ಲ. ಅವ್ರು ಬಂದ್ರೆ ಏನ್ ಉಪಯೋಗ ಆಗುತ್ತೆ? ಅವ್ರಿಗೂ ಪಾಪ ಬಡತನ ಇರುತ್ತಲ್ಲ. ನೋಡಿ ಹಿಂದೆ ಎಲ್ಲ ಬಿಗ್ ಬಾಸ್ ಸೀಸನ್ ಅಲ್ಲ, ಹೊಸ ಸೀಸನ್ ಸ್ಟಾರ್ಟ್ ಆಗ್ತಿದೆ ಗೊತ್ತಾ? ಸೀಸನ್ ಅಲ್ಲಿ ಯಾರ್ಯಾರು ಹೋಗ್ಬೇಕು ನಿನ್ ಪ್ರಕಾರ? ಫುಟ್ಬಾಲ್ ಪ್ಲೇಯರ್ಸ್ ಹೋಗ್ಬೇಕು ಅನ್ಸುತ್ತೆ ನನ್ ಪ್ರಕಾರ. ರೊನಾಲ್ಡೋ ಹೋಗ್ಬೇಕು. ಇಂಗ್ಲಿಷ್ ಅಲ್ಲ ಇದು, ವಿಲನ್ ಮಗ. ಕನ್ನಡ ಆರ್ಟಿಸ್ಟ್ ಯಾರ್ಯಾರು ಹೋಗ್ಬೇಕು ಅವ್ರೆ? ಕರ್ನಾಟಕ, ಕನ್ನಡ, ಬೆಂಗಳೂರು. ಕನ್ನಡ ಎಲ್ಲ ಹೇಳ್ಬೇಕು. ಕನ್ನಡದವ್ರು ಗೊತ್ತಲ್ವಾ, ಕನ್ನಡ ಆರ್ಟಿಸ್ಟ್ ಎಲ್ಲ ಗೊತ್ತಲ್ವಾ, ರೀಲ್ಸ್ ಮಾಡೋದೆಲ್ಲ ನೋಡ್ತೀಯಲ್ವಾ, ಇಂಥವ್ರಲ್ಲಿ ಯಾರ್ಯಾರು ಹೋಗ್ಬೇಕು ನಿಮ್ ಪ್ರಕಾರ? ಯೂಟ್ಯೂಬರ್ಸ್ ಹೋಗ್ಬೇಕು, ಕನ್ನಡ ಯೂಟ್ಯೂಬರ್ಸ್. ಅವರಿಗೆ ಕಂಟೆಂಟ್ ಮಾಡೋದ್ರಲ್ಲಿ ಜಾಸ್ತಿ ಆಸಕ್ತಿ ಇರುತ್ತೆ, ಅದಕ್ಕೆ ಅವರು. ನನ್ ಪ್ರಕಾರ ನನ್ನ ಇತರ ಟಿಕ್ಟಾಕ್ ಮಾಡೋರು, ಇನ್ಸ್ಟಾಗ್ರಾಮ್ ಬರೋರು, ಅವರೆಲ್ಲ ಯಾರು ಹೋಗ್ಬಾರ್ದು ಗುರು. ಯಾರ್ಯಾರು ಜನಗಳು ಇವಾಗ ನೋಡ್ರಿ, ಪಬ್ಲಿಕ್ ಸರ್ವೆಂಟ್, ಯಾರ್ಯಾರು ಪಬ್ಲಿಕ್ ಅವ್ರು ಒಂದ್ ಚಾನ್ಸ್ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಗುರು. ಹೌದಾ ಗುರು? ಗುರು ಇವಾಗ ಆಟ ಓಡಿಸೋರು ಸಾಧನೆ ಮಾಡೋರೆ, ಗಿಡ ಬೆಳೆಸೋರು ಸಾಧನೆ ಮಾಡೋರೆ, ಹಂಗಂತ ಯಾರ ಹೇಳೋಣ ಹೇಳ್ರಿ ಗುರು ನೀವೇ. ಆದ್ರೆಲ್ಲ ಏನಿಲ್ಲ ಬೈ, ಹಂಗಂತ ಯಾರ್ಯಾರು ಚೀಪ್ ಚೀಪ್ ಮೆಂಟಾಲಿಟಿ ಅವ್ರನ್ನೆಲ್ಲ ಕರ್ಕೊಂಡ್ ಬರಬಾರ್ದು. ಯಾರ್ಯಾರು ಬುದ್ಧಿ ಇರೋರು ಒಂಥರ ತಲೆ ಇರೋರು ಸುಮ್ನೆ. ಯಾರು ಬಿಗ್ ಬಾಸ್ ಸೀಸನ್ 10 ಗೆ ಹೋಗ್ಬೇಕು ಅಂತ ಅನ್ಸುತ್ತೆ? ನಮ್ರತಾ ಗೌಡ, ಜೀ ಕನ್ನಡ ಸೀರಿಯಲ್ ಅವರು. ರೀಲ್ ಅಲ್ಲಿ ಫೇಮಸ್ ಆಗಿದ್ದು ಇನ್ಸ್ಟಾಗ್ರಾಮ್ ರೀಲ್ ಅಲ್ಲಿ ಭೂಮಿಕಾ. ಡಿ ಕೆ ಶಿಯಲ್ಲಿ ಹೋಗಲ್ಲ ಕಣ, ನಾನು ನೋಡೋದೇ ಇಲ್ಲ. ಸಾಕು ಅಂತೇನಂತಿಲ್ಲ, ಕರೆಕ್ಟ್ ಓಡಾಡ ಕೆಲಸ ಮಾಡ್ಕೊಂಡ್ ಬಂದ್ರೆ ಓಕೆ. ಬೇಡ ಅಂತ ಇಂಥವ್ರೆಲ್ಲ ಬರೋದು ಬೇಡ, ನೋಡಕ್ಕಾಗಲ್ಲ. ಸುದ್ದಿ ನಮ್ಮ ಮೊದಲೇ ನಾವು ಸುದ್ದಿ ಫ್ಯಾನ್ಸ್ಗಳು ಚೆನ್ನಾಗಿ ನೋಡೋಕೆ ಇಷ್ಟಪಡ್ತೀವಿ ಅವ್ರನ್ನ, ಅವ್ರ ಬಗ್ಗೆ ನೋಡೋಕ್ಕಾಗಲ್ಲ. ಇವರು ಆಡೋ ಆಟಗಳನ್ನೂ ನಾವು ನೋಡೋಕ್ಕಾಗಲ್ಲ, ಅದಕ್ಕೆ ಎಲ್ಲ ಮನೆಯಲ್ಲ ಕೂತ್ಕೊಂಡು ನೋಡಬೇಕಲ್ವಾ, ಅದಕ್ಕೆ ಇಷ್ಟ ಆಗಲ್ಲ. ಅಲ್ಲ, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಓಡಿರ್ತೀವ ಅಂತಿಂತಾರಂತ. ಸೊ ಬೇಡ, ಅದೇ ರಕ್ಷಕ್ ಬುಲೆಟ್ ಮುಂದೆ ಮಾತು ಡೀಲಾಗಳು ನೋಡಿತಾರೆ, ನೋಡೋಣ ಇಲ್ಲಿ ಬಂದು ಏನು ಮಾಡ್ತಾರೆ ಅಂತ ನೋಡ್ಬೇಕು. ಡಾಕ್ಟರ್ ಬ್ರೇ ನೋಡ್ಬೇಕಂತ ಇಷ್ಟ, ಬಟ್ ಅವರು ವೀಡಿಯೋ ಮಾಡ್ತಾ ಇದ್ದಾರೆ, ಅವ್ರು ಬಂದರೆ ಇಷ್ಟ ಚೆನ್ನಾಗಿರುತ್ತೆ.